ಗುಡ್ ಆಪಲ್. ಪೆಲ್ಸ್ ಕನ್ನಡ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತ. ಇವತ್ತಿನ ನಮ್ಮ ಹಣ್ಣು ಕಸ್ಟರ್ಡ್ ಆಪಲ್. ಕಸ್ಟರ್ಡ್ ಆಪಲ್ ಅಂದ್ರೆ ಏನು? ಸೀತಾಫಲ. ಸೀತಾಫಲದಲ್ಲಿ ಏನಿರತ್ತೆ, ಅದು ಯಾವ ಬಣ್ಣದಲ್ಲಿರುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಹೋಗೋಣ ಬನ್ನಿ. ಕಸ್ಟರ್ಡ್ ಆಪಲ್, ಕಸ್ಟರ್ಡ್ ಆಪಲ್ ಅಂದ್ರೆ ಸೀತಾಫಲ. ಸೀತಾಫಲ ಹೃದಯ ಅಥವಾ ಅಂಡಾಕಾರದಲ್ಲಿರುತ್ತದೆ, ಹಾರ್ಟ್ ಶೇಪ್ ಅಥವಾ ಮೊಟ್ಟೆ ಆಕಾರದಲ್ಲಿ ಇರುತ್ತೆ. ಇದು ಮೂಲತಃ ವೆಸ್ಟ್ ಇಂಡೀಸ್ ಮತ್ತು ದಕ್ಷಿಣ ಅಮೆರಿಕಾದ ಹಣ್ಣು. ಇದು ಅಲ್ಲಿಂದ ಬಂದಿದೆ, ವೆಸ್ಟ್ ಇಂಡೀಸ್ ಮತ್ತು ಸೌತ್ ಅಮೆರಿಕಾದಿಂದ ಬಂದಿದೆ. ಸೀತಾಫಲ ಒಂದು ಕಾಲೋಚಿತ ಹಣ್ಣು. ಕಾಲೋಚಿತ ಹಣ್ಣು ಅಂದರೆ ಏನು? ಸೀಸನಲ್ ಫ್ರೂಟ್ ಅಂತ. ಆ ಪರ್ಟಿಕ್ಯುಲರ್ ಸೀಸನಲ್ಲಿ ಮಾತ್ರ ಬೆಳೆಯುತ್ತೆ ಅಂತ. ಯಾವ ಸೀಸನಲ್ಲಿ ಬೆಳೆಯುತ್ತೆ ಅಂದರೆ ಚಳಿಗಾಲದಲ್ಲಿ ಇದು ಬೆಳೆಯುತ್ತೆ. ಈಗ ಚಳಿಗಾಲ ನಡೀತಾ ಇರೋದ್ರಿಂದ ಈಗ ಸೀತಾಫಲದ ಸೀಸನ್ ಆಗಿದೆ. ಹಣ್ಣು ಗಟ್ಟಿಯಾದ ಕಪ್ಪು ಬೀಜಗಳನ್ನು ಹೊಂದಿದೆ. ಬರೀ ತಿರುಳು ಮಾತ್ರ ಬೆಳಪಾಗಿರುತ್ತೆ, ಆದರೆ ಬೀಜ ಮಾತ್ರ ಗಟ್ಟಿಗೆ ಸಣ್ಣ ಸಣ್ಣ ಬೀಜ ಇರುತ್ತೆ. ಸೀತಾಫಲ ದುರ್ಬಲವಾಗಿರುತ್ತೆ, ಹಣ್ಣಾಗುತ್ತೆ ಹಿಡ್ಕೊಳಕ್ಕೆ ಆಗಲ್ಲ, ಬಿದ್ದೇ ಹೋಗ್ಬಿಡುತ್ತದ್ದು. ಅಷ್ಟು ದುರ್ಬಲವಾಗಿ ಲೂಸ್ ಲೂಸ್ ಆಗಿರುತ್ತೆ ಸೀತಾಫಲ. ಸೀತಾಫಲ ಹೃದಯ ಅಥವಾ ಅಂಡಾಕಾರದಲ್ಲಿ ಇರುತ್ತದೆ. ಇದು ಮೂಲತಃ ವೆಸ್ಟ್ ಇಂಡೀಸ್ ಮತ್ತು ದಕ್ಷಿಣ ಅಮೆರಿಕಾದ ಹಣ್ಣು. ಸೀತಾಫಲ ಒಂದು ಕಾಲೋಚಿತ ಹಣ್ಣು, ಸೀಸನಲ್ ಫ್ರೂಟ್. ಚಳಿಗಾಲದಲ್ಲಿ ಬೆಳೆಯುತ್ತದೆ. ಹಣ್ಣು ಗಟ್ಟಿಯಾದ ಕಪ್ಪು ಬೀಜಗಳನ್ನು ಹೊಂದಿದೆ. ಸೀತಾಫಲ ದುರ್ಬಲವಾಗಿರುತ್ತದೆ. ಇದು ಬಲಿಯದಿದ್ದಾಗ ಹಸಿರು ಮತ್ತು ಹಣ್ಣಾದಾಗ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಅಂದರೆ ಕಾಯಿದ್ದಾಗ ಅದು ಹಸಿರು ಕಲರ್ನಲ್ಲಿರುತ್ತೆ, ಹಣ್ಣಾದಾಗ ಸ್ವಲ್ಪ ಬ್ರೌನಿಷ್ ಕಲರ್ಗೆ ಟರ್ನ್ ಆಗುತ್ತೆ. ಅತ್ಯಂತ ಸಿಹಿಯಾದ ಸ್ವೀಟ್ ಹಣ್ಣುಗಳಲ್ಲಿ ಒಂದಾಗಿದೆ, ಅಂದರೆ ಸ್ವೀಟೆಸ್ಟ್ ಫ್ರೂಟ್ ಅಂತ. ಅತ್ಯಂತ ಸಿಹಿಯಾದ ಹಣ್ಣುಗಳಲ್ಲಿ ಇದು ಕೂಡ ಒಂದು. ಇದರಲ್ಲಿ ಪ್ರೋಟೀನ್, ಖನಿಜಗಳು, ಫೈಬರ್ ಇತ್ಯಾದಿ ಇದೆ. ಇದರಲ್ಲಿ ಏನೇನಿದೆ? ಪ್ರೋಟೀನ್ ಇದೆ, ಖನಿಜಗಳಿದೆ, ಫೈಬರ್ ಇದೆ. ಸೀತಾಫಲವನ್ನು ಐಸ್ ಕ್ರೀಮ್ ಮತ್ತು ಸ್ಮೂತಿಗಳಲ್ಲಿ ಬಳಸಲಾಗುತ್ತದೆ. ಎಲ್ಲಿ ಉಪಯೋಗಿಸ್ಕೊಳ್ತಾರೆ? ಐಸ್ ಕ್ರೀಮ್ ಮತ್ತು ಸ್ಮೂತಿಗಳಲ್ಲಿ ಇದನ್ನು ಬಳಸಲಾಗುತ್ತೆ. ಇದನ್ನು ಭಾರತದಲ್ಲಿ ಸೀತಾಫಲ ಎಂದು ಕರೆಯುತ್ತಾರೆ. ಇದಕ್ಕೆ ಒಂದು ಹಿಸ್ಟ್ರಿ ಸ್ಟೋರಿನೇ ಇದೆ ರಾಮಾಯಣದಲ್ಲಿ, ಅದಕ್ಕೆ ಇದನ್ನು ಭಾರತದಲ್ಲಿ ಸೀತಾಫಲ ಎಂದು ಕರೆಯುತ್ತಾರೆ. ಮತ್ತೆ ಕಲ್ಯಾಣ, ಇದು ಬಲಿಯದಿದ್ದಾಗ ಹಸಿರು ಮತ್ತು ಹಣ್ಣಾದಾಗ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಅತ್ಯಂತ ಸಿಹಿಯಾದ ಹಣ್ಣುಗಳಲ್ಲಿ ಇದು ಒಂದಾಗಿದೆ. ಇದರಲ್ಲಿ ಪ್ರೋಟೀನ್, ಖನಿಜಗಳು, ಫೈಬರ್ ಇತ್ಯಾದಿ ಇದೆ. ಸೀತಾಫಲವನ್ನು ಐಸ್ ಕ್ರೀಮ್, ಸ್ಮೂತಿಗಳಲ್ಲಿ ಬಳಸಲಾಗುತ್ತದೆ. ಇದನ್ನು ಭಾರತದಲ್ಲಿ ಸೀತಾಫಲ ಎಂದು ಕರೆಯುತ್ತಾರೆ. ಸೀತಾಫಲದ ಬಗ್ಗೆ ಎಷ್ಟೊಂದು ವಿಷಯ ತಿಳ್ಕೊಂಡ್ರಿ ಅಲ್ವಾ? ಈಗ ರಸಪ್ರಶ್ನೆ ಸಮಯ. ಸೀತಾಫಲದ ಬಗ್ಗೆ ರಸಪ್ರಶ್ನೆ, ಇದು ಬಲಿಯಾದಿದ್ದಾಗ ಯಾವ ಕಲರ್ ಇರುತ್ತೆ? ಹಸಿರಿರುತ್ತೆ, ಬಲಿದಾದ್ಮೇಲೆ ಕಂದಿರುತ್ತೆ ಅಲ್ವಾ? ಬಲಿಯದಿದ್ದಾಗ ಹಸಿರು ಮತ್ತು ಹಣ್ಣಾದಾಗ, ಅಂದರೆ ಬಲಿದಾಗ ಕಂದು. ಬಲಿಯದಿದ್ದಾಗ ಹಸಿರು, ಹಣ್ಣಾದಾಗ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಗಟ್ಟಿಯಾದ ಡ್ಯಾಶ್ ಬೀಜಗಳು ಯಾವ ಬಣ್ಣದಿರುತ್ತೆ? ಬೀಜ ಕಪ್ಪು ಬೀಜಗಳು ಬಿಳಿ ತಿರುಳಿನಿಂದ ತುಂಬಿರುತ್ತದೆ. ಗಟ್ಟಿಯಾದ ಕಪ್ಪು ಬೀಜಗಳು ಬಿಳಿ ತಿರುಳಿನಿಂದ ತುಂಬಿರುತ್ತದೆ. ಇದರಲ್ಲಿ ಪ್ರೋಟೀನ್, ಖನಿಜಗಳು ಮತ್ತು ಇನ್ನೇನಿರುತ್ತೆ ಇದರಲ್ಲಿ? ಫೈಬರ್ ಕೂಡ ಇರುತ್ತೆ, ಫೈಬರ್ ಇತ್ಯಾದಿ ಇದೆ. ಸೀತಾಫಲವನ್ನು ಎಲ್ಲೆಲ್ಲಿ ಬಳಸ್ತಾರೆ? ಐಸ್ ಕ್ರೀಮ್, ಸ್ಮೂದಿ. ಸ್ಮೂತಿಗಳಲ್ಲಿ ಇದನ್ನ ಬಳಸ್ತಾರೆ, ಸ್ಮೂತಿಗಳಲ್ಲಿ ಬಳಸಲಾಗುತ್ತದೆ. ಇದನ್ನು ಭಾರತದಲ್ಲಿ ಏನಂತ ಕರೀತಾರೆ? ಸೀತಾಫಲ. ನಾ ಹೇಳಿದ್ನಲ್ಲ, ಈ ಹೆಸರು ಬರೋದಕ್ಕೆ ಒಂದು ರಾಮಾಯಣದಲ್ಲಿ ಒಂದು ಕತೆ ಕೂಡ ಇದೆ ಅಂತ. ಹಾಗಾಗಿ ಇದನ್ನು ಭಾರತದಲ್ಲಿ ಸೀತಾಫಲ ಎಂದು ಕರೆಯುತ್ತಾರೆ. ಇದು ಬಲಿಯದಿದ್ದಾಗ ಹಸಿರು ಮತ್ತು ಹಣ್ಣಾದಾಗ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಗಟ್ಟಿಯಾದ ಕಪ್ಪು ಬೀಜಗಳು ಬಿಳಿ ತಿರುಳಿನಿಂದ ತುಂಬಿರುತ್ತದೆ. ಇದರಲ್ಲಿ ಪ್ರೋಟೀನ್, ಖನಿಜಗಳು, ಫೈಬರ್ ಇತ್ಯಾದಿ ಇದೆ. ಸೀತಾಫಲವನ್ನು ಐಸ್ ಕ್ರೀಮ್, ಸ್ಮೂದಿಗಳಲ್ಲಿ ಬಳಸಲಾಗುತ್ತದೆ. ಇದನ್ನು ಭಾರತದಲ್ಲಿ ಸೀತಾಫಲ ಎಂದು ಕರೆಯಲಾಗುತ್ತದೆ. ರಸಪ್ರಶ್ನೆ ಅಂತೂ ಆಯ್ತು, ಮುಂದೇನು? ರೈಮ್ಸ್ ನೋಡೋ ಸಮಯ ತಾನೇ. ಕಸ್ಟರ್ಡ್ ಆಪಲ್. ದ ಕಸ್ಟರ್ಡ್ ಆಪಲ್ ಹ್ಯಾಸ್ ಅ ವುಡಿ ಅಂಡ್ ಪ್ಯಾಚಿ ಔಟರ್ ಕವರಿಂಗ್ ವಿಚ್ ಇಸ್ ಗ್ರೀನ್ ಅಂಡ್ ಬ್ಲ್ಯಾಕ್ ಇನ್ ಕಲರ್.
Its flesh inside is soft and sticky and can be eaten with either sugar or salt. Mummy gives me custard apple. Ha 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 ha. Daddy says it's good for my health. Ha 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 ha. The custard apple skin so rough with many seeds inside. My friends and me take one, then run away and hide. Mummy gives me custard apple. Ha 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 ha. Daddy says it's good for my health. Ha 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 ha. Mummy gives me custard apple. Ha 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 ha. Daddy says it's good for my health. Ha 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 ha. The custard apple skin so rough with many seeds inside. My friends and me take one, then run away and hide. Mummy gives me custard apple. Ha 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 ha. Daddy says it's good for my health. Ha 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 ha. Rhymes on Odadvi. Mundakke kathe kelakke hogona banni. Mooru meenugalu. ಒಂದಾನೊಂದು ಕಾಲದಲ್ಲಿ ಒಂದು ಕೊಳದಲ್ಲಿ ಮೂರು ದೊಡ್ಡ ಮೀನುಗಳು ವಾಸಿಸುತ್ತಿದ್ದವು. ಅವುಗಳ ಪೈಕಿ ಒಂದು ಮೀನು ಬಹಳ ಬುದ್ಧಿವಂತನಾಗಿತ್ತು, ಇನ್ನೊಂದು ಮೀನು ಜಾಣ ಮತ್ತು ಗಟ್ಟಿಗನಾಗಿತ್ತು, ಮೂರನೆಯ ಮೀನು ಬರೀ ವಿಧಿಯನ್ನು ನಂಬಿ ಕುಳಿತುಕೊಳ್ಳುವ ಮೀನಾಗಿತ್ತು. ಒಂದು ದಿನ ಬುದ್ಧಿವಂತ ಮೀನು ಒಬ್ಬ ಮೀನುಗಾರನು ಹೀಗೆ ಹೇಳುತ್ತಿದ್ದುದನ್ನು ಕೇಳಿತು. ಹೇ, ಈ ಕೊಳದಲ್ಲಿ ತುಂಬಾ ಒಳ್ಳೆಯ ಮೀನುಗಳಿವೆ, ನಾವು ನಾಳೆ ಇಲ್ಲಿ ಮೀನು ಹಿಡಿಯೋಣ. ಇದನ್ನು ಕೇಳಿ ಬುದ್ಧಿವಂತ ಮೀನು ಇತರ ಎರಡು ಮೀನುಗಳ ಬಳಿಗೆ ಹೋಯಿತು. ಅದು ಕೇಳಿದುದನ್ನು ಹೇಳಿತು. ಅದು ಅವರಿಗೆ ಕೂಡಲೇ ಆ ಕೊಳವನ್ನು ಬಿಟ್ಟು ಹೋಗಲು ಬುದ್ಧಿ ಹೇಳಿತು. ಜಾಣ ಮೀನು ಕೊಳವನ್ನು ಬಿಟ್ಟು ಹೋಗಲು ಸಿದ್ಧವಿರಲಿಲ್ಲ. ಮೀನುಗಾರರು ಬರಲಿ, ನಾನು ಏನಾದರೂ ಉಪಾಯ ಮಾಡಿ ತಪ್ಪಿಸಿಕೊಳ್ಳುತ್ತೇನೆ. ಮೂರನೆಯ ಮೀನು ಹೇಳಿತು, ನಾನು ಹುಟ್ಟಿದ ಈ ಜಾಗವನ್ನು ಬಿಟ್ಟು ಹೋಗುವುದಿಲ್ಲ, ಏನಾದರೂ ಆಗಲಿ ಅದು ನನ್ನ ವಿಧಿ. ಬುದ್ಧಿವಂತ ಮೀನು ಕೂಡಲೇ ಆ ಕೊಳ ಬಿಟ್ಟು ಹೋಯಿತು. ಮರುದಿನ ಮೊದಲೇ ನಿರ್ಧರಿಸಿದಂತೆ ಮೀನುಗಾರರು ಬಂದರು ಮತ್ತು ತಮ್ಮ ಬಲೆ ಬೀಸಿದರು. ಜಾಣ ಮೀನು ಸತ್ತು ಹೋದಂತೆ ನಟಿಸಿತು, ಆದುದರಿಂದ ಮೀನುಗಾರರು ಅದನ್ನು ನೀರಿಗೆ ಬಿಸಾಡಿದರು. ವಿಧಿಯನ್ನೇ ನಂಬಿದ ಮೂರನೆಯ ಮೀನು ಜೀವಕ್ಕಾಗಿ ಮೇಲೆ ಕೆಳಗೆ ಕುಣಿಯುತ್ತಿತ್ತು. ಮೀನುಗಾರರ ಪೈಕಿ ಒಬ್ಬ ಅದನ್ನು ಕತ್ತಿಯಿಂದ ಕೊಚ್ಚಿ ಸಾಯಿಸಿಬಿಟ್ಟ.